ಕಬಿನಿ ಜಲಾಶಯದ ಹೊರಹರಿವು ಈಗ ಹೆಚ್ಚಾಗಿದೆ. ಮುಳುಗಿದ ಸೇತುವೆಗಳೀಗ 50 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂಥ ಬಿದರಹಳ್ಳಿ ಸೇತುವೆ ಮಾರ್ಗ ಬಂದ್ ಆಗಿದೆ. ಎನ್ ಬೇಗೂರು ಪಂಚಾಯಿತಿ ವ್ಯಾಪ್ತಿಯ 50 ಹಳ್ಳಿಯಲ್ಲಿ ಜನ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಕಬಿನಿ ಜಲಾಶಯದಿಂದ ಈಗ 40,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ. ಇದರಿಂದ ಹಲವು ಭಾಗದ ಸೇತುವೆಗಳೆಲ್ಲ ಮುಳುಗಡೆ ಆಗಿದೆ. ಪ್ರಮುಖವಾಗಿ ಬೀದರಹಳ್ಳಿ ಎನ್ ಬೇಗೂರು ಪಂಚಾಯಿತಿ ವ್ಯಾಪ್ತಿಯ 50 ಹಳ್ಳಿಗಳು ಪ್ರಮುಖವಾಗಿ ಸಂಪರ್ಕವೇ ಬಂದಾಗೋಗಿದೆ. ಇದರಿಂದ ಈ ಹಳ್ಳಿಯ ಜನರು ತಾತ್ಕಾಲಿಕವಾಗಿ ಪರ್ಯಾಯ ಮಾರ್ಗವನ್ನು ಬಳಸ್ತಾ ಇದ್ದಾರೆ. ಸೇತುವೆಗಳ ಮುಳುಗಡೆಯ ಬಗ್ಗೆ ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕೇರಳದ ವೈನಾಡಿನಲ್ಲಿ ಕಳೆದ 10-15 ದಿನಗಳಿಂದಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ಮೈಸೂರಿನ ಎಚ್ ಡಿ ಕೋಟೆಯಲ್ಲಿರುವಂತಹ ಕಬಿನಿ ಜಲಾಶಯ ಜುಲೈನ ಆರಂಭದಲ್ಲೇ ಭರ್ತಿಯಾಗಿದೆ. ಹೀಗಾಗಿ ಜಲಾಶಯದ ಭದ್ರತೆಯ ದೃಷ್ಟಿಯಿಂದಾಗಿ ಜಲಾಶಯದ ಹೊರಹರಿವನ್ನು ಹೆಚ್ಚು ಮಾಡಲಾಗಿದೆ. ಜಲಾಶಯದಿಂದ ಈಗಾಗಲೇ 35,000 ಕ್ಯುಸೆಕ್ಸ್ಗಿಂತಲೂ ಕೂಡ ಹೆಚ್ಚು ನೀರನ್ನು ಹೊರಬಿಡಲಾಗ್ತಾ ಇದೆ. ಹೀಗಾಗಿ ಅನೇಕ ಸೇತುವೆಗಳು ಕೂಡ ಮುಳುಗಡೆಯಾಗಿದ್ದಾವೆ. ಪ್ರಮುಖವಾಗಿ ಬೀಚನಹಳ್ಳಿಯಲ್ಲಿರುವಂತಹ ಹೆಚ್ಚು ಕಡಿಮೆ 40-50 ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಹೀಗಾಗಿ ಜನರು ಪರ್ಯಾಯ ಮಾರ್ಗ ಅಂದರೆ ಡ್ಯಾಮಿನ ಮೇಲ್ಭಾಗದ ಮತ್ತೊಂದು ಭಾಗದ ಮೂಲಕವಾಗಿ ತಮ್ಮ ಹಳ್ಳಿಗಳಿಗೆ ಸಂಪರ್ಕವನ್ನು ಮಾಡಬೇಕು. ಈಗ ನೀವೀಗ ಗಮನಿಸ್ತಾ ಇದ್ದೀರಿ, ಕಬಿನಿ ಜಲಾಶಯದ ಸ್ವಲ್ಪ ದೂರದಲ್ಲಿರುವಂತಹ ಸೇತುವೆಗಳು, ಈ ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಈಗ ಕಳೆದ 3-4 ದಿನಗಳಿಂದಲೂ ಕೂಡ ಕಬಿನಿ ಜಲಾಶಯದಿಂದ 30,000 ಕ್ಯುಸೆಕ್ಗೂ ಹೆಚ್ಚು ನೀರನ್ನು ಹೊರಬಿಡಲಾಗ್ತಾ ಇದೆ. ಅದರ ಪ್ರಮಾಣ ದಿನಕ್ಕೂ ಕೂಡ ಹೆಚ್ಚಾಗ್ತಾನೇ ಇದೆ. ಈಗ 40,000 ಕ್ಯುಸೆಕ್ಸ್ನಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಕಬಿನಿ ಜಲಾಶಯ ಒಟ್ಟು 84 ಅಡಿ ಇದೆ. ಈಗಾಗಲೇ 82-83 ಅಡಿಗಳು ಸಂಪೂರ್ಣವಾಗಿ ಬಿಟ್ಟರೆ ಸಂಪೂರ್ಣವಾಗಿ ಭರ್ತಿಯಾಗುತ್ತೆ. ಆದರೆ ಜಲಾಶಯಕ್ಕೆ ಬರ್ತಾ ಇರುವಂತಹ ಒಳ ಅರಿವೇನಿದೆ, ಆ ಒಳ ಅರಿವಿನ ಪ್ರಮಾಣವೂ ಕೂಡ 35,000 ಕ್ಯುಸೆಕ್ಸನ್ನು ಕೂಡ ಮುಟ್ತಾ ಇದೆ. ಅದು ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಕಬಿನಿ ಜಲಾಶಯದ ಔಟ್ಫ್ಲೋಯನ್ನು ಹೆಚ್ಚು ಮಾಡಲಾಗಿದೆ. ಹೀಗಾಗಿ ಕಪಿಲಾ ನದಿಯಲ್ಲಿನ ಪ್ರವಾಹ ಭೀತಿ ಸೃಷ್ಟಿಯಾಗಿದೆ. ಇದೇ ರೀತಿಯಾದಂಥ ಸೇತುವೆಗಳು, ಹಲವು ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ಪ್ರಮುಖವಾಗಿ ಎಚ್ ಡಿ ಕೋಟೆಯ ಈ ಭಾಗ ಇರ್ಬೋದು, ನಂಜನಗೂಡಿನ ಭಾಗ ಇರ್ಬೋದು, ಹೀಗೆ ಹಲವು ಭಾಗಗಳ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿ ಗ್ರಾಮಗಳಿಗೆ ಸಂಪರ್ಕಗಳೇ ಸಂಪೂರ್ಣವಾಗಿ ಕಡಿತವಾಗಿದ್ದಾವೆ. ಬಹುತೇಕ ಇನ್ನೂ ಒಂದು ವಾರ ಇನ್ನೂ 12 ದಿನಗಳ ಕಾಲ ಕೇರಳದ ವೈನಾಡಿನಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಮಳೆ ಆಗುವಂತಹ ಸಾಧ್ಯತೆಗಳಿದೆ ಎನ್ನುವಂಥದ್ದು ಹವಾಮಾನ ಇಲಾಖೆಯ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಕಬಿನಿ ಜಲಾಶಯದಿಂದ ಒಟ್ಟು 100,000 ಕೂಡ ನೀರನ್ನು ಹೊರಬಿಡುವಂತಹ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿದ್ದಾವೆ. ಹಾಗಾಗಿ ಇನ್ನಷ್ಟು ಪ್ರವಾಹ ಭೀತಿ ಈ ಭಾಗದಲ್ಲಿ ಉಂಟಾಗಿದೆ. ಯಾವಾಗ ಕಬಿನಿ ಜಲಾಶಯದ ನೀರಿನ ಔಟ್ಫ್ಲೋ ಜಲಾಶಯದ ಔಟ್ಫ್ಲೋವನ್ನು ಹೆಚ್ಚು ಮಾಡಲಾಗುತ್ತೋ ಆಗ ಕಪಿಲಾ ನದಿ ತುಂಬಿ ಹರಿಯುತ್ತೆ. ತುಂಬಿ ಹರಿದ ಪರಿಣಾಮವಾಗಿ ಅನೇಕ ಸೇತುವೆಗಳು ಕೂಡ ಮುಳುಗಡೆಯಾಗುತ್ತೆ, ಅನೇಕ ಗ್ರಾಮಗಳು ಕೂಡ ಮುಳುಗಡೆಯಾಗುತ್ತೆ. ಪ್ರಮುಖವಾಗಿ ಗದ್ದೆಗಳಿಗೆ ಹೊಲಗಳಿಗೆ ನೀರು ತುಂಬುತ್ತೆ. ಹೀಗಾಗಿ ಬಹುತೇಕ ಈ ಬಾರಿಯೂ ಕೂಡ ಅಂಥದ್ದೇ ದೊಡ್ಡ ಮಟ್ಟದ ಪ್ರವಾಹ ಭೀತಿ ಇದೆ, ಅಂಥದ್ದೇ ದೊಡ್ಡ ಮಟ್ಟದ ನಷ್ಟದ ಅಪಾಯವೂ ಕೂಡ ಕಣ್ಮುಂದೆ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್, ಪಬ್ಲಿಕ್ ಟಿವಿ, ಎಚ್ ಡಿ ಕೋಟೆ.